ಅದು ಒಂದು ರೀತಿಯಲ್ಲಿ ಆ ಯೋಗ ಕಾನ್ಸ್ಟಿಟ್ಯೂಟ್ ಆಗಿತ್ತು ಬಿಟ್ಟರೆ ಅದು ಕಾರ್ಯನಿರ್ವಹಿಸ್ತಾ ಇರಲಿ. ಯಡಿಯೂರಪ್ಪನವರು ಅದಕ್ಕೆ ಹಣಕಾಸಿನ ನೆರವನ್ನು ಕೊಟ್ಟಿದ್ದಾರೆ, ಅದಕ್ಕೆ ಸಿಬ್ಬಂದಿಯನ್ನು ಕೊಟ್ಟಿದ್ದಾರೆ, ಕಚೇರಿ ಮತ್ತೊಂದನ್ನು ಅವರು ಒದಗಿಸಿದ್ದಾರೆ. ಹೀಗಾಗಿ ಆಯೋಗ ಕೆಲಸ ಮಾಡಿ ವರದಿಯನ್ನು ಕೊಟ್ಟಿದೆ ಅಂತ ಹೇಳಿದ್ರೆ ಇವರು ನಾಮಕಾವಾಸ್ತೆಯ ಜನ ಅಲ್ಲ. ಅದಕ್ಕೂ ಮುಂಚೆ ಇದ್ದವರು ನಾಮಕಾವಾಸ್ತೆಯ ಜನನೇ ಆಗಿದ್ರು. ಬರೀ ಆಯೋಗವನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ರು ಬಿಟ್ಟರೆ ಅವರು ಅದಕ್ಕೆ ಬೇಕಾದ ಯಾವ ಅಗತ್ಯ ಕೆಲಸವನ್ನು ಮಾಡಿರಲಿಲ್ಲ. ಆದರೆ ಯಡಿಯೂರಪ್ಪನವರು ಅದಕ್ಕೆ ಬೇಕಾದ ಎಲ್ಲ ಸಂಗತಿಗಳನ್ನು ಅವರು ಒದಗಿಸಿದ್ದಾರೆ ಅಂತ ಹೇಳಿದ್ರೆ ಇವರು ನಾಮಕಾವಾಸ್ತೆ ಜನ ಅಲ್ಲ. ಇವ್ರಿಗೇನೋ ಒಂದು ಬದ್ಧತೆ ಇದೆ ಅನ್ನುವ ನಿರೀಕ್ಷೆ ಈ ಹೋರಾಟದಲ್ಲಿದ್ದವರಿಗೆ ಇತ್ತು. ಅದೊಂದು ಕಾರಣ ಮಾತ್ರ ಅಲ್ಲ, ದೇಶದ ಬೇರೆ ಬೇರೆ ಭಾಗದಲ್ಲಿ ಬಿಜೆಪಿಯವರ ಕಾರ್ಯತಂತ್ರ, ಅವರು ಚುನಾವಣೆಯನ್ನು ಎದುರಿಸ್ತಕ್ಕಂಥ ರೀತಿ ಅಥವಾ ಅವರ ಸ್ಟ್ರಾಟಜಿಗಳು ಅಥವಾ ಸೊ ಕರ್ನಾಟಕ ಸರ್ಕಾರ ಆ ನಿರೀಕ್ಷೆಯನ್ನು ನಿಜ ಮಾಡಿದೆ. ಆ ಸರ್ಕಾರ ಅದನ್ನು ಒಂದು ಗಂಭೀರವಾಗಿ ತಗೊಂಡು ಆ ಪ್ರಯತ್ನವನ್ನು ಮಾಡಿದೆ. ಒಂದು ಸಹಜವಾಗಿರ್ತಕ್ಕಂಥದ್ದು ಅವರಿಗೆ ಅದಕ್ಕೆ ಬೇಕಾದ ಬದ್ಧತೆ ಇರಲಿಲ್ಲವೇನೋ ಅನ್ನೋದು ಮೊದಲನೇ ವಿಷಯ. ಎರಡನೇದು, ಅದಕ್ಕೆ ಬೇಕಾದಂತಹ ಒಂದು ಕನ್ಸಸ್ ರೀತಿಯಲ್ಲಿ ಎಲ್ಲರ ಸಹಮತವನ್ನು ಪಡಿತಕ್ಕಂತಹ ಪ್ರಯತ್ನಗಳು ಕೂಡ ಆ ಸಂದರ್ಭದಲ್ಲಿ ಆಗಿರಲಿಲ್ಲ. ಆದರೆ ಅದೇ ಸಿದ್ದರಾಮಯ್ಯ ಸರ್ಕಾರ ಅದರ ಕೊನೆಯ ದಿನಗಳಲ್ಲಿ 2018 ಏಪ್ರಿಲ್ ಮೇನಲ್ಲಿ ಚುನಾವಣೆ ಬರೋದಿದೆ, 2017 ಡಿಸೆಂಬರ್ನಲ್ಲಿ, ಅಂದರೆ ಸರ್ಕಾರಕ್ಕಿಂತ 4-5 ತಿಂಗಳು ಮಾತ್ರ ಇದೆ, ಅವರು ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಷಯದಲ್ಲಿ ಸರ್ಕಾರವೇ ಒಂದು ಉತ್ಸಾಹದಿಂದ ಮುಂದೆ ಬಂದರು. ಸ್ವತಃ ಸಿದ್ದರಾಮಯ್ಯನವರೇ ಉತ್ಸಾಹವನ್ನು ತೋರಿಸಿ ಆ ಪ್ರತ್ಯೇಕ ಲಿಂಗಾಯತ ಧರ್ಮಕ್ಕೋಸ್ಕರ 2017 ಡಿಸೆಂಬರ್ 12 ಅವರು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ನೇತೃತ್ವದ ಒಂದು 5 ಜನರ ಕಮಿಟಿಯನ್ನು ಅವರು ಕಾನ್ಸ್ಟಿಟ್ಯೂಟ್ ಮಾಡಿದರು. ಅವರು ಲಿಂಗಾಯತರ ಅವರಿಗೆ ಬೇಕಾದಂತಹ ಅದೊಂದು ಜಾತಿ ಅಲ್ಲ, ಅದೊಂದು ಧರ್ಮ, ಅದಕ್ಕೊಂದು ಪ್ರತ್ಯೇಕ ಧರ್ಮದ ಸ್ಟೇಟಸ್ ಕೊಡಬೇಕು ಅನ್ನುವ ರೀತಿಯಲ್ಲಿ ಒಂದು ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ರು. ಆ ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿದಾಗ ಸರ್ಕಾರ ಅವರಿಗೆ ನೀವು 15 ದಿನದಲ್ಲಿ ವರದಿ ಕೊಡಬೇಕು ಅನ್ನುವ ನಿಯಮವನ್ನು ಹಾಕಿ. ಸಹಜವಾಗಿ ಯಾವುದೇ ಒಂದು ಆಯೋಗ ರಚನೆ ಮಾಡಿದ್ರೆ ಅವರು ತಿಂಗಳಾನುಗಟ್ಟಲೆ ವರ್ಷಗಟ್ಟಲೆ ಅದರ ಬಗ್ಗೆ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಆದರೆ ಸಿದ್ದರಾಮಯ್ಯನವರ ಸರ್ಕಾರ ಈ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಷಯದಲ್ಲಿ ಆ ಕಮಿಟಿಗೆ ಅವರು ನೀವು 15 ದಿವಸದಲ್ಲಿ ರಿಪೋರ್ಟ್ ಕೊಡಿ ಅನ್ನುವ ರೀತಿಯಲ್ಲಿ ಅವರ ಮುಂದೆ ಇಟ್ಟಿದ್ರು. ಅವರು ಕೂಡ ಅದೇ ಉತ್ಸಾಹದಲ್ಲಿ ಇದ್ರು. ನಾಗಮೋಹನ್ ದಾಸ್ ಅವರಿರ್ಬೋದು, ಆ ಕಮಿಟಿಯಲ್ಲಿದ್ದ ಬೇರೆ ಬೇರೆ ಸದಸ್ಯರು ಒಂದು ತಿಂಗಳಲ್ಲೇ ಅವರು 2-3 ಮೀಟಿಂಗನ್ನು ಮಾಡಿ ವರದಿಯನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ಕೊಟ್ಟರು. ಸರ್ಕಾರವು ತರಾತುರಿಯಿಂದ ಅದನ್ನು ಕ್ಯಾಬಿನೆಟ್ಗೆ ತಂದರು, ಕ್ಯಾಬಿನೆಟಲ್ಲಿ ಅದನ್ನು ಡಿಸ್ಕಸ್ ಮಾಡಿದ್ರು, ಅದನ್ನು ಅಂಗೀಕಾರ ಮಾಡಿದ್ರು, ಕೇಂದ್ರಕ್ಕೆ ಶಿಫಾರಸು ಮಾಡಿದ್ರು. ಕೇವಲ 4 ತಿಂಗಳಲ್ಲಿ, ಡಿಸೆಂಬರ್ 12 ಮಾರ್ಚ್ 10 ಒಳಗೆ, ಕೇವಲ 4 ತಿಂಗಳಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮವನ್ನು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ ಅವರು ಅಧ್ಯಯನ ಮಾಡಿ ಅವರು ವರದಿಯನ್ನು ಕೊಟ್ಟು ಅದು ಕ್ಯಾಬಿನೆಟ್ಗೆ ಬಂದು ಅಲ್ಲಿ ಚರ್ಚೆ ಆಗಿ ಅಲ್ಲಿ ಅಂಗೀಕಾರ ಆಗಿ ಅದನ್ನು ಕೇಂದ್ರಕ್ಕೆ ಶಿಫಾರಸು ಮಾಡುವ ಈ ಎಲ್ಲ ಪ್ರಕ್ರಿಯೆಗಳು ಕೇವಲ 4 ತಿಂಗಳಲ್ಲೇ ಆಗೋಯ್ತು. ಆದರೆ ವರ್ಗೀಕರಣದ ವಿಷಯ 5 ವರ್ಷಗಳಿದ್ದರೂ ಕೂಡ ಅದು ಒಂದು ಹೆಜ್ಜೆಯನ್ನು ಮುಂದೆ ಹೋಗಿರಲಿ. ಸೊ ಈ ಹಿನ್ನೆಲೆಯಲ್ಲಿ ಆ ನಂತರ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಹಿನ್ನಡೆ ಆಯಿತು. ಹಾಗೆ ಹಿನ್ನಡೆ ಆಗುವುದಕ್ಕೆ ಕಾರಣ ಈ 2 ಸಂಗತಿಗಳು. ಒಂದು, ಮಾಡಬೇಕಾದ ವರ್ಗೀಕರಣವನ್ನು ಮಾಡದೆ ಯಾರೂ ಕೇಳದ ಲಿಂಗಾಯತ ಪ್ರತ್ಯೇಕ ಧರ್ಮವನ್ನು ಮಾಡಲಿಕ್ಕೆ ಹೋಗಿದ್ದು, ಇವೆರಡೂ ಕೂಡ ಬೇರೆ ಬೇರೆ ಮುಖದಲ್ಲಿ ಬ್ಯಾಕ್ಫೈರ್ ಆಗಿ ಮತ್ತೆ ವಾಪಸ್ ಸರ್ಕಾರ ಬರುತ್ತೆ ಅನ್ನುವ ನಿರೀಕ್ಷೆಯಲ್ಲಿದ್ದ ಕಾಂಗ್ರೆಸ್ಸಿಗೆ ದೊಡ್ಡ ಹೊಡೆತ ಬಿದ್ದು ಅವರು 122-80 ಅವರು ಹಿಂದಕ್ಕೆ ಹೋದರು ಚುನಾವಣೆಯ ಫಲಿತಾಂಶಗಳು. ಸ್ವಲ್ಪ ದಿನ ಸಮ್ಮಿಶ್ರ ಸರ್ಕಾರ ಇತ್ತು, ಮತ್ತೆ ಬಿಜೆಪಿ ಸರ್ಕಾರ ಬಂತು. ಸಹಜವಾಗಿ ಬಿಜೆಪಿ ಸರ್ಕಾರದ ಮೇಲೆ ಇವರು ವರ್ಗೀಕರಣವನ್ನು ಮಾಡ್ತಾರಾ, ಮಾಡಬಹುದೇನೋ ಅನ್ನುವ ರೀತಿಯ ಒಂದು ಒತ್ತಡವು, ಒಂದು ವಾತಾವರಣವು, ಒಂದು ನಿರೀಕ್ಷೆಯು ಬಿಜೆಪಿ ಸರ್ಕಾರದ ಮೇಲೆ ಇತ್ತು. ಯಾಕೆ ಅಂತ ಹೇಳಿದ್ರೆ 2 ಸಂಗತಿಗಳು. ಈ ಆಯೋಗಕ್ಕೆ ಅದು ಒಂದು ರೀತಿಯಲ್ಲಿ ಆಯೋಗ ಕಾನ್ಸ್ಟಿಟ್ಯೂಟ್ ಆಗಿತ್ತು ಬಿಟ್ಟರೆ ಅದು ಕಾರ್ಯನಿರ್ವಹಿಸ್ತಾ ಇರಲಿ. ಯಡಿಯೂರಪ್ಪನವರು ಅದಕ್ಕೆ ಹಣಕಾಸಿನ ನೆರವನ್ನು ಕೊಟ್ಟಿದ್ದಾರೆ, ಅದಕ್ಕೆ ಸಿಬ್ಬಂದಿಯನ್ನು ಕೊಟ್ಟಿದ್ದಾರೆ, ಕಚೇರಿ ಮತ್ತೊಂದನ್ನು ಅವರು ಒದಗಿಸಿದ್ದಾರೆ. ಹೀಗಾಗಿ ಆಯೋಗ ಕೆಲಸ ಮಾಡಿ ವರದಿಯನ್ನು ಕೊಟ್ಟಿದೆ ಅಂತ ಹೇಳಿದ್ರೆ ಇವರು ನಾಮಕಾವಾಸ್ತೆಯ ಜನ ಅಲ್ಲ. ಅದಕ್ಕೂ ಮುಂಚೆ ಇದ್ದವರು ನಾಮಕಾವಾಸ್ತೆಯ ಜನನೇ ಆಗಿದ್ದರು.
ಬರೀ ಆಯೋಗವನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ರು ಬಿಟ್ಟರೆ ಅವರು ಅದಕ್ಕೆ ಬೇಕಾದ ಯಾವ ಅಗತ್ಯ ಕೆಲಸವನ್ನು ಮಾಡಿರಲಿಲ್ಲ. ಆದರೆ ಯಡಿಯೂರಪ್ಪನವರು ಅದಕ್ಕೆ ಬೇಕಾದ ಎಲ್ಲ ಸಂಗತಿಗಳನ್ನು ಅವರು ಒದಗಿಸಿದ್ದಾರೆ ಅಂತ ಹೇಳಿದ್ರೆ ಇವರು ನಾಮಕಾವಾಸ್ತೆ ಜನ ಅಲ್ಲ, ಇವ್ರಿಗೇನೋ ಒಂದು ಬದ್ಧತೆ ಇದೆ ಅನ್ನುವ ನಿರೀಕ್ಷೆ ಈ ಹೋರಾಟದಲ್ಲಿದ್ದ ಅವರಿಗೆ ಇತ್ತು. ಅದೊಂದು ಕಾರಣ ಮಾತ್ರ ಅಲ್ಲ, ದೇಶದ ಬೇರೆ ಬೇರೆ ಭಾಗದಲ್ಲಿ ಬಿಜೆಪಿಯವರ ಕಾರ್ಯತಂತ್ರ, ಅವರು ಚುನಾವಣೆಯನ್ನು ಎದುರಿಸ್ತಕ್ಕಂಥ ರೀತಿ ಅಥವಾ ಅವರ ಸ್ಟ್ರಾಟಜಿಗಳು ಅಥವಾ ಆ ಸರ್ಕಾರ ಕೊಡುವ ಪದ್ಮಶ್ರೀ ಇತ್ಯಾದಿ ಪ್ರಶಸ್ತಿಗಳನ್ನು ನೋಡಿದ್ರೆ ಇವರು ಯಾವ ದಿಕ್ಕಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗುತ್ತೆ. ಯಾವ ಸಮುದಾಯಗಳು ಒಂದು ರೀತಿಯಲ್ಲಿ ನಿರ್ಲಕ್ಷ್ಯ ಕೊಡಲಿದವೋ, ಯಾವ ಸಮುದಾಯಗಳು ಅಲಕ್ಷ್ಯಕ್ಕೆ ಒಳಗಾಗಿದವೋ, ಆ ತರಹದ ಜನಜಾತಿಗಳ ನಡುವೆ ಬಿಜೆಪಿಯವರು ಬೇರೆ ಬೇರೆ ಮುಖದಲ್ಲಿ ಇನ್ರೋಡ್ಸ್ ಅನ್ನ ಮಾಡುವುದು ಒಟ್ಟು ದೇಶದ ಈ ರೀತಿಯ ಸಂಗತಿಗಳಲ್ಲಿ ಅದು ಸ್ಪಷ್ಟ ಆಗುತ್ತೆ. ಉದಾಹರಣೆಗೆ ಉತ್ತರ ಪ್ರದೇಶದಲ್ಲಿ ಅಲ್ಲಿ ಈ ದಲಿತ ಸಮಾಜದ ನಡುವೆ ಮಾಯಾವತಿಯವರು ಒಂದು ಬಹಳ ದೊಡ್ಡ ಹಿಡಿತಾರೆ. ಅವರು ಆ ರೀತಿಯ ಒಂದು ಚಮ್ಮಾರ್ ಸಮುದಾಯದವರು. ಬಿಜೆಪಿಯವರು ಚಮ್ಮಾರ್ ಏತರ ಸಮುದಾಯಗಳ ನಡುವೆ ಅವರು ಅವರ ಒಂದು ರಾಜಕೀಯ ಶಕ್ತಿಯನ್ನು ಬೆಳೆಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇರೋದು, ಅದು ಬೇರೆ ಬೇರೆ ಮುಖದಲ್ಲಿ ಫಲ ಕೊಟ್ಟಿರೋದು ಕೂಡ ಅನೇಕರು ಅದನ್ನು ಗಮನಿಸಿಯೇ ಇರ್ತಾರೆ. ಹಾಗೆ OBCಯ ವಿಷಯದಲ್ಲಿ ಉತ್ತರ ಪ್ರದೇಶ ಇರ್ಬೋದು, ಬಿಹಾರ್ ಇರ್ಬೋದು, ಇಲ್ಲಿ ಯಾದವ ಸಮುದಾಯದ್ದು ಬಹಳ ದೊಡ್ಡ ಒಂದು ರಾಜಕೀಯವಾದ ಪ್ರಾಬಲ್ಯ. ಆ ಎರಡು ಪ್ರಾಬಲ್ಯಗಳು ಕೂಡ ಬಿಹಾರದಲ್ಲಿ ಲಲ್ಲೂ ಪ್ರಸಾದ್ ಮತ್ತು ಅವರ ಕುಟುಂಬದ ಕೈನಲ್ಲೂ, ಉತ್ತರ ಪ್ರದೇಶದಲ್ಲಿ ಮುಲಾಯಂ ಸಿಂಗ್ ಮತ್ತು ಅವರ ಕುಟುಂಬದ ಕೈನಲ್ಲೂ ಒಂದು ರೀತಿಯಲ್ಲಿ ಒಂದು ಒಡ ಹಿಡಿತಾ ಇರೋದನ್ನ ನಾವು ನೋಡ್ತಾನೆ ಇಲ್ಲಿ. ಬಿಜೆಪಿಯವರು ಯಾದವೇತರ OBCಯವರ ನಡುವೆ, ಅದು ಬಿಹಾರ್ ಇರ್ಬೋದು ಅಥವಾ ಉತ್ತರ ಪ್ರದೇಶದಲ್ಲಿರ್ಬೋದು, ಅವರು ಅವರ ನಡುವೆ ಒಂದು ರಾಜಕೀಯ ಪ್ರಾಬಲ್ಯವನ್ನ, ಒಂದು ಗಟ್ಟಿತನವನ್ನ ಬೆಳೆಸ್ಕೊಂಡಿರೋದನ್ನ ನಾವು ಈ ರೀತಿಯ ರಾಜಕೀಯ ಬೆಳವಣಿಗೆಗಳನ್ನ ನೋಡಿದಾಗ ಬಿಜೆಪಿಯವರು ಅಂದ್ರೆ ಯಾರು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ, ಯಾರಿಗೆ ಅವಕಾಶಗಳು ಸಿಗ್ತಾ ಇಲ್ಲ ಅಂತಹವರ ನಡುವೆ ಕೆಲಸ ಮಾಡ್ತಾ ಇರೋದು ಕೂಡ ಒಂದು ರೀತಿಯಲ್ಲಿ ಇವರು ಒಳ ಮೀಸಲಾತಿಯ ಪರವಾಗಿದ್ದಾರೆ ಅನ್ನುವ ಸಂದೇಶವನ್ನು ಸಹಜವಾಗಿ ಆ ವಲಯದಲ್ಲಿ ಅದು ಕೊಟ್ಟಿದೆ. ಈ ಎಲ್ಲ ಕಾರಣಕ್ಕೆ ಬಿಜೆಪಿ ಸರ್ಕಾರ ಇದನ್ನ ಮಾಡಲಿದೆ ಅನ್ನುವ ನಿರೀಕ್ಷೆ ದೊಡ್ಡ ಪ್ರಮಾಣದಲ್ಲಿ ಇತ್ತು. ಸೊ ಕರ್ನಾಟಕ ಸರ್ಕಾರ ಆ ನಿರೀಕ್ಷೆಯನ್ನು ನಿಜ ಮಾಡಿದೆ. ಆ ಸರ್ಕಾರ ಅದನ್ನು ಒಂದು ಗಂಭೀರವಾಗಿ ತಗೊಂಡು ಆ ಪ್ರಯತ್ನವನ್ನು ಮಾಡಿದೆ. ಹೀಗಾಗಿ ಕರ್ನಾಟಕದಲ್ಲಿ ಈಗ ಮೊದಲ ಬಾರಿಗೆ ಈ ವರ್ಗೀಕರಣವನ್ನು ಮಾಡುವುದಕ್ಕೆ ಸಾಧ್ಯ ಆಗಿದೆ.